ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಮಹತ್ತರವಾದಂತಹ ಒಂದು ಘಟ್ಟ ಇತ್ತು ಏನಂತಂದ್ರೆ ಸಿ ಸಿ ಎಚ್ ಕೋರ್ಟ್ ಅಲ್ಲಿ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂಗೆ ತೀರ್ಪು ಕಾದಿರಿಸಲಾಗಿತ್ತು ಇವತ್ತು ತೀರ್ಪು ಹೊರಬಿದ್ದಿದೆ ಈಗಷ್ಟೇ ತೀರ್ಪು ಹೊರಬಿದ್ದಿದೆ ಏನಂದ್ರೆ ದರ್ಶನಿಗೆ ಮತ್ತೆ ಜೈಲೇ ಗತಿಯಾಗಿದೆ ಅಷ್ಟೇ ಅಲ್ಲ ಪವಿತ್ರ ಗೌಡ್ಗೂ ಕೂಡ ಬೇಲ್ ಸಿಕ್ಕಿಲ್ಲ ಎಸ್ ಈ ಏನು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹದಿನೇಳು ಜನ ಆರೋಪಿಗಳು ಸತತ ಜೈಲಲ್ಲಿದ್ರು ಅದರಲ್ಲಿ ಲಾಸ್ಟ್ ಜಾಮೀನು ವಿಚಾರಣೆ ಸಂದರ್ಭದಲ್ಲಿ ಮೂವರಿ ಮಾತ್ರ ಬೇಲ್ ಸಿಕ್ಕಿತ್ತು ಆದ್ರೆ ಇವತ್ತು ಕೇವಲ ಇಬ್ರಿ ಮಾತ್ರ ಬೇಲ್ ಸಿಕ್ತು ಆದರೆ ಆದ್ರೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನೋದು ಬಹಳಷ್ಟು ನಿರೀಕ್ಷೆ ಇತ್ತು ಅದರಲ್ಲೂ ಪವಿತ್ರ ಗುಡುಗು ಸಿಗಬಹುದಾ ಅನ್ನೋ ಪ್ರಶ್ನೆ ಕೂಡ ಇತ್ತು ಆದ್ರೆ ದರ್ಶನ್ ಅವರಿಗೆ ಮತ್ತೆ ಜೈಲ್ ಗತಿಯಾಗಿದೆ ಹಾಗಾಗಿ ಅವರ ಫ್ಯಾನ್ಸ್ಗೆ ಅಷ್ಟೇ ಅಲ್ಲ ಸಾಕಷ್ಟು ಜನಗಳು ಕೂಡ ಇದು ನಿರಾಸೆಯನ್ನ ಉಂಟು ಮಾಡಿದೆ ಯಾಕಂದ್ರೆ ಆರೋಪಿ ಆರೋಪಿಯಾಗಿದ್ದಂತ ದರ್ಶನ್ ಅವರು ಅಹ್ ಜಾಮೀನು ಅರ್ಜಿ ಸಲ್ಲಿಸಿದ ಬಳಿಕ ಸಾಕಷ್ಟು ಅರ್ಜಿ ಅಹ್ ವಿಚಾರಣೆ ನಂತರ ಮುಂದೂಡಲೇ ಆಗಿತ್ತು ಆದ್ರೆ ಅಹ್ ಆ ಕಡೆ ಪವಿತ್ರ ಗೌಡ ಕೂಡ ಬಲವಾಗಿ ವಾದ ಮಂಡಿಸಿದ್ರು ಅವ್ರ ಪರವಾಗಿ ಇರ್ತಕ್ಕಂಥ ಸೆಬಾಸ್ಟಿನ್ ಅವರು ಕೂಡ ವಾದ ಮಂಡಿಸಿದ್ರು ವಾದ ಮತ್ತು ಪ್ರತಿವಾದವನ್ನ ಎಲ್ಲ ಆಲಿಸ್ತಕ್ಕಂತ ನ್ಯಾಯಾಧೀಶರು ಇವತ್ತು ಆ ಪವಿತ್ರ ಗೌಡ ಅರ್ಜಿಯನ್ನೇ ವಜಾ ಮಾಡಿದೆ ಹಾಗೆ ದರ್ಶನ್ ಅವರ ಏನು ಜಾಮೀನು ಅರ್ಜಿ ಇತ್ತು ಅದನ್ನು ಕೂಡ ಈಗ ವಜಾ ಮಾಡಿ ಆದೇಶನ ಹೊಡೆಸಿದೆ ಹಾಗಾದ್ರೆ ದರ್ಶನ್ ಮತ್ತು ಪವಿತ್ರ ಗೌಡರ ಮುಂದೆ ಏನು ವಾಟ್ ನೆಕ್ಸ್ಟ್ ಅನ್ನೋ ತರದಾದ್ರೆ ಅವರು ಮುಂದಿನ ದಿನಗಳಲ್ಲಿ ಹೈಕೋರ್ಟ್ಗೆ ಹೋಗಿ ಮತ್ತೆ ಮನವಿ ಮಾಡ್ಬೋದು ಸೊ ಅಲ್ಲೂ ಕೂಡ ಜಾಮೀನು ಸಿಗುತ್ತಾ ಇಲ್ಲ ಅನ್ನೋ ಪ್ರಶ್ನೆ ಮತ್ತೆ ಕಾಡುತ್ತೆ ಯಾಕಂತಂದ್ರೆ ಏನು ಸಿ ಸಿ ಎಚ್ ಕೋರ್ಟ್ ಅಲ್ಲಿ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂಗೆ ಅವರಿಗೆ ಬೇಲ್ ಸಿಗ್ಲಿಲ್ಲ ಮುಂದೆ ಕೂಡ ಆ ಹೈಕೋರ್ಟ್ ಅಲ್ಲೂ ಕೂಡ ಅದೇ ರೀತಿಯ ಆದೇಶ ಕೂಡ ಹೊರಗೆ ಬಂದ್ರು ಬರಬಹುದು ಅದೇನೇ ಇರಲಿ ಸಾಕಷ್ಟು ದಿನಗಳ ಕಾಲ ಅಂದ್ರೆ ಸತತ ನಾಲ್ಕು ತಿಂಗಳ ಕಾಲ ಜೈಲಲ್ಲಿ ಇದ್ದಂತ ದರ್ಶನ್ ಇವತ್ತು ಜಾಮೀನ್ ಸಿಗುತ್ತೆ ಅನ್ನುವ ಬಹ ಬಹಳ ನಿರೀಕ್ಷೆಯಲ್ಲಿದ್ರು ಆದ್ರೆ ಬೆಳಗ್ಗೆಯಿಂದ ಕೂಡ ಒಂದಿಷ್ಟು ಏನು ಕೋರ್ಟ್ ಅಲ್ಲಿ ಜನ ಆಮೇಲೆ ಜೈಲಲ್ಲಿ ಕೂಡ ಹೊರಗಡೆ ಗೇಟ್ ಮುಂದೆ ಕೂಡ ಫ್ಯಾನ್ಸ್ ಸಾಕಷ್ಟು ಜನ ಕಾಯ್ತಾ ಇದ್ರು ಅಂದ್ರೆ ಡಿ ಬಾಸ್ಗೆ ಜೈ ಅಂತ ಹೇಳ್ತಿದ್ರು ಡಿ ಬಾಸ್ ಹೊರಗೆ ಬರ್ತಾರೆ ಅಂತಿದ್ರು ಡಿ ಬಾಸ್ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನೋ ಆ ಮಹದಾಸೆಯಿಂದನೇ ಕೂಡ ಅವರು ಬೆಳಿಗ್ಗೆಯಿಂದ ಕೂಡ ಕಾಯ್ತಾ ಇದ್ರು ಆದ್ರೆ ಇದೀಗ ಪ್ರಕಟವಾಗಿರುವಂತಹ ಏನು ತೀರ್ಪಿದೆ ಅದು ಖಂಡಿತ ಅವರ ಅಭಿಮಾನಿಗಳಿಗೆ ತುಂಬಾ ಬೇಸರನ ವ್ಯಕ್ತಪಡಿಸಿದೆ ಈ ನಿಟ್ಟಿನಲ್ಲಿ ಬಳ್ಳಾರಿ ಜೈಲಲ್ಲಿ ಇರ್ತಕ್ಕಂತ ದರ್ಶನ್ ಆ ನಿನ್ನೆ ರಾತ್ರಿಯಿಂದ ಕೂಡ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ನೋ ಸುದ್ದಿ ಕೂಡ ಅವರು ಬಂದಿತ್ತು ಅಷ್ಟೆಲ್ಲ ಬೆಳಿಗ್ಗೆ ಕೂಡ ಅವರು ಉಪಹಾರ ಸೇವಿಸಿರಲಿಲ್ಲ ಸೊ ಉಪಹಾರ ಸೇವಿಸುವಂತ ಅಲ್ಲಿಯ ಸಿಬ್ಬಂದಿ ಕೂಡ ಹೇಳಿದ್ರು ಆದ್ರೆ ಕ್ಷಣ ಕ್ಷಣದ ಮಾಹಿತಿ ನೀಡಲಿಕ್ಕೋಸ್ಕರ ಅವರು ಟಿವಿ ಮೊರೆ ಹೋಗಿ ಹೋಗೋದಕ್ಕೆ ಎಲ್ಲ ಯೋಚನೆ ಮಾಡಿದ್ರು ಆದ್ರೆ ಅಲ್ಲಿ ಯಾವ ವ್ಯವಸ್ಥೆ ಕೂಡ ಇರ್ಲಿಲ್ಲ ಆದ್ರೂ ಕೂಡ ಸಿಬ್ಬಂದಿಗೆ ಒಂದಿಷ್ಟು ಕೇಳ್ತಾನೆ ಇದ್ರು ಅಪ್ಡೇಟ್ಸ್ ಕೇಳ್ತಾ ಇದ್ರು ಆದ್ರೆ ಆ ಅಪ್ಡೇಟ್ಸ್ಗಾಗಿ ಸಂಜೆವರೆಗೂ ಅವ್ರು ಕಾಯ್ಬೇಕಾಗಿತ್ತು ಸೊ ಇದೀಗ ಬಂದಂತದ್ದು ಏನು ಕೋರ್ಟ್ ತೀರ್ಪು ನೀಡಿದೆ ದರ್ಶನ್ ಅವರ ಆ ಜಾಮೀನು ಅರ್ಜಿಯನ್ನೇ ವಜಾಗೊಳಿಸಿದೆ ಸೊ ಪವಿತ್ರ ಗೌಡ ಅವರ ಎ ಒನ್ ಆರೋಪಿ ಆಗಿದ್ರು ದರ್ಶನ್ ಅವರು ಎ ಟು ಆರೋಪಿ ಆಗಿದ್ರು ಸೊ ಇವತ್ತು ಇಬ್ಬರಿಗೆ ಮಾತ್ರ ಜಾಮೀನನ್ನ ಮಂಜೂರು ಮಾಡ ಅಲ್ಲಿ ದೀಪಕ್ ಅನ್ನೋ ವ್ಯಕ್ತಿಗೆ ಐವತ್ತು ಜಾಮೀನನ್ನ ಮಂಜೂರು ಮಾಡಿದೆ ಮತ್ತೆ ರವಿಶಂಕರ್ ಅನ್ನೋ ವ್ಯಕ್ತಿಗೂ ಕೂಡ ಜಾಮೀನು ಮಂಜೂರಾಗಿದೆ ರವಿಶಂಕರ್ ಅವರು ಅಲ್ಲಿಂದ ಕಾರಿಂದ ಆ ಏನು ರೇಣುಕಾ ಸ್ವಾಮಿ ಅವರನ್ನ ಕರ್ಕೊಂಡ್ ಬಂದಿದ್ರು ಆರೋಪನ ಒತ್ತಿದ್ರು ಸೊ ಅವರಿಗೆ ಈಸಿಯಾಗಿ ಈಗ ಜಾಮೀನು ಸಿಕ್ಕಿದೆ ಸೊ ಕಳೆದ ಏನು ನಾಲ್ಕು ತಿಂಗಳಿಂದ ಅವರು ಜೈಲಲ್ಲಿ ಇದ್ರು ಎರಡು ಮೂರು ಬಾರಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾನೆ ಇತ್ತು ಸೊ ವಾದ ಮತ್ತು ಪ್ರತಿವಾದಗಳು ನಡೀತಾನೆ ಇದ್ವು ಸೊ ದರ್ಶನ್ ಪರವಾಗಿ ಸಿ ವಿ ನಾಗೇಶ್ ಅವರು ಬಲವಾದ ವಾದವನ್ನ ಮಂಡಿಸಿದ್ರು ಅಷ್ಟೇ ಅಲ್ಲ ಪೊಲೀಸರ ಪರವಾಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕೂಡ ವಾದವನ್ನ ಮಾಡಿದ್ರು ಸೊ ಎರಡೂ ಕಡೆಯ ವಾದವ ಮತ್ತೆ ಪ್ರತಿವಾದವನ್ನ ಆಲಿಸಿದಂತ ಆ ನ್ಯಾಯಾಧೀಶರು ಇವತ್ತು ಆ ಸೂಕ್ತವಾದಂತ ಒಂದು ಆದೇಶವನ್ನ ತೀರ್ಪನ್ನ ಹೊರ ಹಾಕಿದ್ದಾರೆ ಸೊ ದರ್ಶನ್ಗೆ ಮತ್ತೆ ಜೈಲು ಗತಿಯಾದಂತ ಪರಿಸ್ಥಿತಿ ಬಂದಿದೆ ಮುಂದೆ ಏನು ಅನ್ನೋದು ಈಗ ಅವರು ಯೋಚನೆ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ದರ್ಶನ್ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಕೂಡ ಮಾಡಿದ್ರು ಅನ್ನೋ ಒಂದು ಸುದ್ದಿ ಕೂಡ ಹೊರ ಇದೆ ಪ್ಲಾನ್ ಏನಂತಂದ್ರೆ ಈಗ ದರ್ಶನ್ ಅವರಿಗೆ ಜಾಮೀನು ಸಿಕ್ಕ ತಕ್ಷಣ ಮುಂದೆ ಏನ್ ಮಾಡ್ಬೇಕು ಅನ್ನೋ ತರದ್ ಇತ್ತು ಪ್ಲಾನ್ ಬಿ ಒಂದು ವೇಳೆ ದರ್ಶನ್ ಅವರಿಗೆ ಜಾಮೀನು ಸಿಗದೆ ಹೋಗಿದ್ದೀರಿ ಅವ್ರು ಏನ್ ಮಾಡ್ಬೇಕಿತ್ತು ಅನ್ನೋ ತರ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು ಈಗ ಸದ್ಯದ ಏನು ಅಲ್ಲಿನ ಮಾಹಿತಿನ ಕಲೆ ಹಾಕಿದಾಗ ದರ್ಶನ್ ಅವರಿಗೆ ಬೆನ್ನು ನೋವು ಕೂಡ ಕಳೆದ ಮೂರ್ನಾಲ್ಕು ದಿನದಿಂದ ಕಾಣಿಸ್ಕೊಳ್ತಾ ಇತ್ತು ಹಾಗಾಗಿ ಟ್ರೀಟ್ಮೆಂಟ್ಗೋಸ್ಕರ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಲ್ಲೇ ಟ್ರೀಟ್ಮೆಂಟ್ ತಗೊತೀನಿ ಅನ್ನೋ ಈಗ ಪಟ್ಟು ಕೂಡ ಹಿಡಿತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಬಾರ್ದು ಅಷ್ಟೇ ಅಲ್ಲ ಇವತ್ತು ಬೆಳಿಗ್ಗೆ ಏನು ಅಹ್ ಜಾಮೀನು ವಿಚಾರಣೆ ಅರ್ಜಿ ಸಂಬಂಧಪಟ್ಟಂಗೆ ತೀರ್ಪಿತ್ತು ಅಲ್ಲಿ ದರ್ಶನ್ ಅವರಿಗೆ ಅದಕ್ಕೂ ಮೊದಲಾಗಿ ಅವರಿಗೆ ತಪಾಸಣೆ ಮಾಡಲಾಯ್ತು ಅಲ್ಲಿನ ಏನ್ ಜೈಲು ವೈದ್ಯರು ಇದ್ರು ವೈದ್ಯರು ಬಂದು ತಪಾಸಣೆ ಮಾಡಿದ್ರು ಬಿಪಿ ಮತ್ತು ಶುಗರ್ ಕೂಡ ಟೆಸ್ಟ್ ಮಾಡಿದ್ರು ಆದ್ರೆ ಅಹ್ ನಾರ್ಮಲ್ ಕೂಡ ಬಂತು ಆದ್ರೆ ದರ್ಶನ್ ಅವರಿಗೆ ಸಾಕಷ್ಟು ಆ ಈ ಅರ್ಜಿ ಏನು ವಿಚಾರಣೆ ಇತ್ತು ವಿಚಾರಣೆ ನಂತರ ತೀರ್ಪು ಹೇಗ್ ಬರುತ್ತೋ ಏನೋ ಜಾಮೀನು ಸಿಗುತ್ತೋ ಇಲ್ವೋ ನಾನು ಆಚೆ ಹೋಗ್ತೀನೋ ಇಲ್ಲೋ ಅನ್ನೋ ಆತಂಕ ಕೂಡ ಅವರಲ್ಲಿ ಇತ್ತು ಅವರಲ್ಲ ಅಷ್ಟೇ ಅಲ್ಲ ಪತ್ನಿ ವಿಜಯಲಕ್ಷ್ಮಿ ಕೂಡ ಇವತ್ತು ಬಳ್ಳಾರಿಗೆ ಹೋಗಿದ್ರು ಅಲ್ಲ ಆದ್ರೆ ಜೈಲಲ್ಲಿ ಹೋಗ್ಲಿಲ್ಲ ಅವರು ಅದ್ರ ಬದಲಿಗೆ ಧನ್ವೀರ್ ಅಹ್ ಇವತ್ತು ದರ್ಶನ್ ಅವ್ರನ್ನ ಭೇಟಿ ಮಾಡಿದರೆ ಆ ಏನು ವಿಜಯಲಕ್ಷ್ಮಿ ಇದ್ರು ವಿಜಯಲಕ್ಷ್ಮಿ ಅವರು ಒಂದು ಹೋಟೆಲ್ನಲ್ಲೇ ಕೂಡ ಉಳ್ಕೊಂಡಿದ್ರು ಸೊ ಧನ್ವೀರ್ ಮಾತ್ರ ಜೈಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಬಂದಿದ್ರು ಅದೇನೇ ಇರಲಿ ಈಗ ದರ್ಶನ್ ಅವರ ಬೇ ಅರ್ಜಿ ವಜಾ ಆಗಿದೆ ಅದ ಅದಕ್ಕೆ ತಕ್ಕಂಗೆ ಈಗ ಪವಿತ್ರ ಗೌಡ ಅವ್ರು ಏನ್ ಏ ಆರೋಪಿ ಆಗಿದ್ರು ಅವರ ಅರ್ಜಿ ಕೂಡ ಮೊದಲನೇ ಸಲನೆ ಅವರ ಅರ್ಜಿನ ಕಡತವನ್ನ ಎತ್ಕೊಂಡಂತ ನ್ಯಾಯಾಧೀಶರು ಇಮಿಡಿಯೇಟ್ಲಿ ಆ ಅರ್ಜಿನ ವಜಾಗೊಳಿಸಿದ್ದಾರೆ ಸೊ ಉಳಿದಂತೆ ಒಂದಿಷ್ಟು ಆರೋಪಿಗಳು ಇನ್ನೂ ಕೂಡ ಜೈಲಲ್ಲಿ ಇದಾರೆ ಸೊ ಈಗ ಎಲ್ಲಾ ಆರೋಪಿಗಳು ಹೈಕೋರ್ಟ್ಗೆ ಮೊರೆ ಹೋಗ್ತಾರ ಇಲ್ವಾ ಅಥವಾ ಮುಂದೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ